ನಾರಾಯಣಪುರ್ ವಿಲೇಜ್ ಅಲ್ಲಿ ಧರ್ಮಯ್ಯ ಅನ್ನುವ ಒಬ್ಬ ದೊಡ್ಡ ಮನುಷ್ಯ ಇದ್ದ. ಹೆಂಡತಿ ಸಂತೋಷಿ, ಮಗ ಅರವಿಂದ್, ಮಗಳು ನೂತನ. ಅವರದು ಚಿಕ್ಕ ಕುಟುಂಬ, ಹಾಗೇನೆ ಯಾವ ಚಿಂತೆನೂ ಇಲ್ಲದೆ ಇರುವ ಕುಟುಂಬ. ಅರವಿಂದ್ ತಂದೆ ಜೊತೆನೆ ಊರಲ್ಲೇ ಇದ್ಕೊಂಡು ಅವ ಜೊತೆ ವ್ಯವಸಾಯ ಕೆಲಸನ ಮಾಡ್ಕೊಳ್ತಿದ್ದ. ಆಮೇಲೆ ಅವನ ಮಗಳು ನೂತನ ಸಿಟಿಯಲ್ಲಿದ್ದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ಲು. ಇವಾಗ ರಜೆ ಅನ್ನೋದ್ರಿಂದ ಸರಿ ಫ್ಯಾಮಿಲಿ ಜೊತೆ ಇರೋಣ ಅಂತ ಹೇಳ್ಬಿಟ್ಟು ಕಾರಲ್ಲಿ ಮನೆಗೆ ಬಂದ್ಲ. ಕಾರಿಂದ ಇಳಿದು ನೂತನ ನಗಾಡ್ಕೊಂಡು ಎಲ್ಲರನ್ನು ನೋಡಿದ್ಲ. ತಂಗಿ, ಈವಾಗ್ಲೇ ಮನೆಯೊಳಗೆ ಹೋಗ್ಬೇಡ ಹಾಗಂತ ಅವಳನ್ನು ಅಲ್ಲೇ ನಿಲ್ಲ ಕೇಳಿ ಒಳಗಡೆ ಹೋಗಿ ದೊಡ್ಡ ಕುಂಬಳೆಕಾಯಿ ತಗೊಂಡ್ ಬಂದ. ನಿನ್ನೆ ತನಕ ಅಮ್ಮ, ಇವಾಗ ನೀನಾ? ನೀವು ಬದ್ಲಾಗಲ್ವಾ? ಬದ್ಲಾಗೋದಕ್ಕೆ ಸಮಯ ಬರುವಾಗ ಬದ್ಲಾಗ್ತೀನಿ ಬಿಡಮ್ಮ. ಅಮ್ಮ ಮಾಡೋ ಕೆಲ್ಸನ ನೀನ್ ಮಾಡ್ತಿದ್ಯಾ? ಹಾಗಾದ್ರೆ ಏನು, ಅಮ್ಮ ತಿನ್ನೋ ಊಟನ ನೀನೇ ತಿಂತಿದ್ಯಾ? ಸ್ವಲ್ಪ ಹೊತ್ತು ಆ ರೇಡಿಯೋನ ಕಟ್ ಮಾಡ್ಬೋದಲ್ಲ. ಕಟ್ ಮಾಡಿದ್ರಲ್ಲಿ ನನಗೇನಿದೆ? ಸರಿಯಾದವಳು, ಮನೆಯೊಳಗಡೆ ಬರೋಕ್ಕಿಂತ ಮುಂಚೆನೆ ಹಣ ವಸೂಲಿ ಮಾಡ್ತಿದ್ದಾಳೆ. ಎಷ್ಟು ಹಣ ಕಟ್ತೀಯಾ? ಅಯ್ಯೋ, ಸ್ವಲ್ಪ ಸುಮ್ಮನೆ. ನಿನ್ ಕಾರಲ್ಲಿ ಬರೋದ್ ನೋಡಿ ಎಷ್ಟು ಜನ ನಿನ್ ಮೇಲೆ ಕಣ್ಣು ಹಾಕಿದ್ರು ಏನೋ. ಅಯ್ಯೋ, ನನ್ನ ನೋಡಿ ಯಾರು ಕಣ್ಣಾಕ್ಲಿಲ್ಲ. ಕಣ್ಣಾಕಿದ್ರೆ ನನಗೇನಾದ್ರೂ ಗಾಯಗಳಾಗ್ತಿತ್ತಲ್ವಾ? ಇಲ್ಲಿ ನೋಡು, ನನಗೇನಾದ್ರೂ ಗಾಯಗಳಾಗಿದ್ಯಾ? ಇವಾಗ ಕಾಮಿಡಿ ಬೇಡ ಅಮ್ಮ, ಇದು ಸೆಂಟಿಮೆಂಟ್. ಹಾಗಾದ್ರೆ ನಾನು ಇವಾಗ ಸ್ಲೋ ಮೋಷನಲ್ಲಿ ಹಿಂದ್ಗಡೆ ಹೋಗಿ ಅಣ್ಣ ಅಂತ ಪ್ರೀತಿಯಿಂದ ಕರ್ಕೊಂಡು ಬರ್ಲಾ ಅಣ್ಣ? ಸಿಟಿಯಿಂದ ಬಂದಿರೋ ಮಗಳು ಗ್ರಾಮದಲ್ಲಿದ್ದ ಮಗನನ್ನು ಚುಡಾಯಿಸ್ತಾ ಇದ್ರೆ ಅದನ್ನ ನೋಡಿ ತಂದೆ ತಾಯಿ ಇಬ್ರು ಪಕ್ಕಪಕ್ಕ ನಗಾಡ್ತಿದ್ರು. ಒಂದೇ ಒಂದು ನಿಮಿಷ ಮಾತಾಡದೆ ಹಾಗೇನೆ ನಿಂತ್ಕೊಂಡಿದ್ರೆ 2000 ಕೊಡ್ತೀನಿ. ಅದನ್ನ ಕೇಳಿ ನೂತನ ಏನು ಮಾತಾಡದೆ ಅಲ್ಲಾಡದೆ ಹಾಗೇನೆ ನಿಂತ್ಕೊಂಡಿದ್ನು. ಅರವಿಂದ್ ಅವನ ಕೈಯಲ್ಲಿದ್ದ ಕುಂಬಳೆಕಾಯಿಂದ ಅವಳಿಗೆ ದೃಷ್ಟಿ ತೆಗಿತಾ ಇದ್ದ. ಪಟ್ಟಣ ದೃಷ್ಟಿ, ಇರೋ ಹಾಸ್ಟೆಲ್ನ ದೃಷ್ಟಿ, ಓದೋ ಕಾಲೇಜ್ನ ದೃಷ್ಟಿ, ಪಕ್ಕದಲ್ಲೇ ಇರುವ ಹುಡುಗಿಯರ ದೃಷ್ಟಿ, ಅಲ್ಲಿಗೆ ಬರ್ತಾ ಹೋಗ್ತಾ ಇರೋರ ದೃಷ್ಟಿ, ಈ ಗ್ರಾಮದ ದೃಷ್ಟಿ, ಗ್ರಾಮದವರ ದೃಷ್ಟಿ, ಹೀಗೆ ಹೇಳ್ಕೊಂಡು ಆ ಕುಂಬಳೆಕಾಯಿನ ಸುತ್ತಾನೆ ಇದ್ದ ಅರವಿಂದ್. ಅಯ್ಯೋ ಅಣ್ಣಯ್ಯ, ದೃಷ್ಟಿ ತೆಗಿತೀನಿ ಅಂತ ಯಾಕೋ ನನ್ನ ಹತ್ರ ಆಟಾಡ್ಕೊಳ್ತಿದೀಯಾ? ತಲೆ ಎಲ್ಲ ನನಗೆ ಸುತ್ತಾ ಇದೆ ಕಣೋ, ಬಿದ್ದೋಗೋ ಥರ ಅನ್ನಿಸ್ತಾ ಇದೆ. ಹಾಗಂತ ನೂತನ ತಲೆ ತಿರುಗಿ ಅಲ್ಲೇ ಬಿದ್ದುಬಿಟ್ಲು. ಆವಾಗ ಅರವಿಂದ್ ಆ ಕುಂಬಳೆಕಾಯಿನ ಅಲ್ಲಿಂದ ದೂರ ತಗೊಂಡು ಹೋಗಿ ಬಿಸಾಕ್ತ. ಅದು ಚೂರು ಚೂರಾಯಿತು. 10 ನಂತರ ಕಣ್ಣನ್ನು ತೆರೆದು ನೋಡಿದ ನೂತನಕ್ಕೆ ಅವಳು ಎಲ್ಲಿದ್ದಾಳೆ ಅನ್ನೋದು ಅರ್ಥ ಆಗೋದಕ್ಕೇನೆ ಸ್ವಲ್ಪ ಸಮಯ ಆಯಿತು. ನಗಾಡ್ತಾ ಅರವಿಂದ್ ನೂತನನ ನೋಡ್ದ. ಏನಮ್ಮ ತಂಗಿ, ಚೆನ್ನಾಗಿದೀಯಾ? ನೀನ್ ಅಣ್ಣನ ಅಡವಿ ಮನುಷ್ಯನ, ಅದೇನೋ ದೃಷ್ಟಿ, ಯಾರಾದ್ರೂ ದೃಷ್ಟಿ ಹಾಗೆ ತೆಗಿತಾರಾ? ಹೆದರ್ಬಿಟ್ಟಿಯಾ? ಸಾರಿ ಕಣಮ್ಮ, ಕ್ಷಮಿಸ್ಬಿಡು. ನನ್ನ ಓದಿದ್ದು 3ನೇ ಕ್ಲಾಸು, ಇವಾಗ ಇಂಗ್ಲಿಷ್ ಬೇರೆ. ಚೆನ್ನಾಗಿದೆ ಅರವಿಂದು. ಅಕ್ಕ ತಂಗಿ ಇಬ್ರು ಹಾಗೆ ಮಾತಾಡ್ತಿದ್ದಾಗ ತಾಯಿ ಸಂತೋಷಿ ಅಲ್ಲಿಗೆ ಬಂದ್ಲು. ಈ ಪ್ರಪಂಚದಲ್ಲಿ ಅಣ್ಣ ತಂಗಿ ಅಂತ ನೀವೇ ಇರೋದಾ, ಇಲ್ಲ ಇನ್ನು ಯಾರಾದ್ರೂ ಇದ್ದಾರಾ? ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಮಾತಿನಿಂದ ನಗುವಿಂದ ಹೊಟ್ಟೆ ತುಂಬಿಸ್ಕೊಳ್ತೀರಾ, ಇಲ್ಲ ಸ್ವಲ್ಪ ಆ ಕಡೆ ಬಂದು ನಾನು ಮಾಡಿರೋ ಅಡುಗೆನ ತಿಂದು ನೋಡ್ತೀರಾ? ತಂಗಿಗೆ ಇಷ್ಟವಾದ ಅಡುಗೆನ ಮಾಡಿದ್ಯಾಲ್ವಮ್ಮ? ಹಾಂ, ನೀವು ಹೇಳಿಲ್ಲ ಅಲ್ವಾ ಸರ್, ಅದಕ್ಕೆ ನಾನು ಮಾಡಲಿಲ್ಲ. ಇವಾಗ ಹೇಳಿದ್ರಲ್ವ ಮಹಾರಾಜ, ಇವಾಗಲೇ ನಿಮ್ಮ ತಂಗಿಗೋಸ್ಕರ ಹೋಗಿ ಅಡುಗೆ ಮಾಡ್ಲಾ? ಮೊದಲನೇ ತಪ್ಪು ಅನ್ನೋದ್ರಿಂದ ಕ್ಷಮಿಸ್ತಾ ಇದ್ದೀನಿ. ತಕ್ಷಣ ಹೋಗಿ ಅವಳಿಗಿಷ್ಟವಾದ ಅಡುಗೆನ ಮಾಡಿ, ಇದು ನನ್ನ ಆಜ್ಞೆ. ಸರಿ ಸರಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಅವಳಿಗಿಷ್ಟವಾದ ಬಾಳೆಕಾಯಿನ ಹೋಗಿ ತಗೊಂಬ ಹೋಗು. ತಂಗಿ, ನಾನು ತೋಟಕ್ಕೆ ಹೋಗಿ ನಿನಗಿಷ್ಟವಾದ ಬಾಳೆಕಾಯಿನ ತಗೊಂಡ್ ಬರ್ತೀನಿ. ನೀನು ಫ್ರೆಶ್ ಆಗಿ ಊಟ ಮಾಡಕ್ ಬಂದ್ಬಿಡು. ಓಕೆ ಬ್ರೋ. ಅರವಿಂದ್ ಅಲ್ಲಿಂದ ಹೋಗ್ಬಿಟ್ಟ. ನೂತನ ಬೆಡ್ಡಲ್ಲೇ ಮಲ್ಕೊಂಡು ಯಾವುದೋ ಬುಕ್ ಓದ್ತಾ ಇದ್ಲು. ಹಾಗೆ 1/2 ಗಂಟೆ ಮುಗಿದೋಯ್ತು. ಅಡಿಗೆ ರೆಡಿ ಅಂದ ತಕ್ಷಣ ಅರವಿಂದ್ ಅಲ್ಲಿ ಬೆಡ್ಡಲ್ಲಿ ಕೂತ್ಕೊಂಡಿದ್ದ ತಂಗಿನ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಬಂದ. ಇಬ್ರು ಕೂತ್ಕೊಂಡು ಮಾತಾಡ್ತಾ ಪ್ರೀತಿಯಿಂದ ಒಬ್ರಿಗೊಬ್ರು ಊಟ ಉಣಿಸ್ಕೊಂಡು ಇದ್ರು. ಅದನ್ನು ನೋಡಿದ ಧರ್ಮಯ್ಯ ಸಂತೋಷಿಯ ಕಣ್ಣುಗಳಿಂದ ಕಣ್ಣೀರು ಬಂತು. ದೇವ್ರಿ, ಈ ಬಂದ ಯಾವಾಗ್ಲೂ ಹೀಗೇನೆ ಇರ್ಬೇಕಪ್ಪ ಹಾಗಂತ ಮನಸ್ಸೊಳಗೇನೆ ಬಿಟ್ಕೊಳ್ತಾ ಇದ್ಲು ಸಂತೋಷಿ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮನೆ ಮುಂದ್ಗಡೆ ನಿಂತಿದ್ದ ಕಾರ್ನ ತೊಳಿತಾ ಇದ್ಲು ನೂತನ. ಮನೆಯಲ್ಲಿದ್ದ ಎಮ್ಮೆನ ತೊಳಿತಾ ಇದ್ದ ಅರವಿಂದ್. ಆ ಎಮ್ಮೆ ಅಲ್ಲಿದ್ದ ಹುಲ್ಲನ್ನು ತಿಂತಾ ಇತ್ತು. ಹಾಗೆ ತಿನ್ನುವಾಗ ಅದರ ಬಾಯಿಂದ ಬಿಳಿ ನೊರೆ ಹೊರಗಡೆ ಬಂತು. ಅಣ್ಣ, ನಿನ್ನ ಎಮ್ಮೆ ಏನು ಇವಾಗ ಬ್ರಷ್ ಮಾಡ್ತಾ ಇದೆ? ಎಮ್ಮೆ ಬ್ರಷ್ ಮಾಡ್ಕೊಳ್ತಿದ್ಯಾ? ಏನೇ ಹುಚ್ಚುಚ್ಚಾಗಿ ಹೇಳ್ತಿದ್ಯಾ? ಹಾಗಂತ ಎಮ್ಮೆನ ನೋಡ್ದ ಅರವಿಂದ್.
ಅದು ಹುಲ್ಲನ್ನು ತಿಂತ ಇತ್ತು. ಬಿಳಿ ನೊರೆ ಹೊರಗಡೆ ಬರ್ತಿತ್ತು. ಅದು ನೋಡಿ ಪಕ್ಕಪಕ್ಕ ಅಂತ ನಗಾಡ್ತಿದ್ದ. ಒಂದಿನ ಅಣ್ಣ ತಂಗಿ ಇಬ್ರು ಸೇರಿ ಕಾರ್ಗೋ ಎಮ್ಮೆಗೂ ರನ್ನಿಂಗ್ ರೇಸ್ ಇಟ್ರು. ಹಳ್ಳಿಯ ಎಮ್ಮೆ ಪಟ್ಟಣದ ಕಾರಿಗೆ ರನ್ನಿಂಗ್ ರೇಸ್ ಅಂತ ಅಣ್ಣ ತಂಗಿ ಇಬ್ರು ಕೂಡ ಒಂದು ಬೆಟ್ ಕಟ್ಕೊಂಡ್ರು. ಅದು ಮಣ್ಣಿನ ರೋಡು. ಒಂದ್ ಗೆರೆ ಹಾಕಿ ಅಲ್ಲಿ ನೂತನ ಕಾರಲ್ಲಿ ಕೂತ್ಕೊಂಡಿದ್ಲು. ಅರವಿಂದ್ ಎಮ್ಮೆ ಮೇಲೆ ಹತ್ತಿ ಕೂತ್ಕೊಂಡ. ಧರ್ಮಯ್ಯ ವಿಸಿಲ್ ಹಾಕಿ ಹಸಿರು ಧ್ವಜವನ್ನು ತೋರಿಸಿ ರನ್ನಿಂಗ್ ರೇಸ್ ಶುರು ಮಾಡ್ದ. ಮಣ್ಣಿನ ರೋಡಲ್ಲಿ ಕಾರು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ಎಮ್ಮೆ ಮೆಲ್ಲನೆ ನಡ್ಕೊಂಡು ಹೋಗ್ತಿತ್ತು. ಅದನ್ನ ನೋಡಿ ಎಲ್ರು ನಗಾಡ್ತಿದ್ರು. ಕಾರಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದ್ದ ನೂತನಾಳ ಸೆಲ್ಫೋನ್ ಅಲ್ಲಿ ರಿಂಗ್ ಆಯ್ತು. ಅವಳು ಕಾರ್ನ ಒಂದ್ ಪಕ್ಕದಲ್ಲಿ ನಿಲ್ಸಿ ಫೋನ್ ತೆಗೆದು ಮಾತಾಡ್ತಿದ್ಲು. ಎಮ್ಮೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದ ಅರವಿಂದ್ ತಂಗಿ ಫೋನಲ್ಲಿ ಮಾತಾಡ್ಕೊಂಡಿರೋದನ್ನು ನೋಡಿ ಅವನು ವೇಗವಾಗಿ ಮುಂದೆ ಹೋಗ್ತಿದ್ದ. ಅರ್ಧ ಗಂಟೆ ಸಮಯದ ನಂತರ ಎಮ್ಮೆ ಮೇಲೆ ಬಂದ ಅರವಿಂದ್ ಗೆದ್ದ. ಎಲ್ಲರೂ ಚಪ್ಪಾಳೆ ತಟ್ಟಿ ಅರವಿಂದ್ನ ಮೆಚ್ಕೊಂಡ್ರು. ಸೀತಾಪುರಂ ಅನ್ನುವ ಗ್ರಾಮದಲ್ಲಿ ಅಂಜಲಿ ಮಾಧುರಿ ಅನ್ನುವ ಅಕ್ಕ ತಂಗಿಯರು ಇದ್ರು. ಇಬ್ರಿಗೂ ಒಡವೆ ಅಂದ್ರೆ ಹುಚ್ಚು. ಯಾವಾಗ ನೋಡಿದ್ರು ಆ ಒಡವೆಗಳ ಬಗ್ಗೆ ಮಾತಾಡೋದು, ಅದಕ್ಕೋಸ್ಕರ ಜಗಳ ಮಾಡೋದು ಅಂತ ಮಾಡ್ತಿದ್ರು. ಎಲ್ಲ ವಿಷಯಗಳಲ್ಲೂ ಇವರು ನಾರ್ಮಲ್ ಆಗಿನೇ ಇರ್ತಿದ್ರು. ಆದ್ರೆ ಒಡವೆ ವಿಷಯ ಅಂತ ಬಂದ್ರೆ ಸಾಕು, ಇಬ್ರು ಹಾವು ಮುಂಗುಸಿ ತರ ಆಗ್ಬಿಡ್ತಾರೆ. ಒಂದಿನ ಹಾಲಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದ ಅವರ ಅಜ್ಜಿ ಚಂದ್ರಮ್ಮನ ಹತ್ತಿರ ಅವರಿಬ್ರು ಬಂದ್ರು. ನಿನಗ್ಯಾಕೆ ಟಿವಿ? ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೃಷ್ಣ ರಾಮ ಅಂತ ತಪಸ್ ಮಾಡ್ಕೊಳ್ಬೋದಲ್ವಾ? ನಾನ್ ಟಿವಿ ನೋಡೋದ್ರಲ್ಲಿ ನಿಮ್ಮಿಬ್ರಿಗೆ ಬಂದಿರೋ ತೊಂದ್ರೆ ಏನೋ. ಕೇಬಲ್ ಬಿಲ್ಲು ನನ್ ಮಗಳು ಕಟ್ತಿದ್ದಾಳೆ, ಪವರ್ ಬಿಲ್ಲು ನನ್ ಅಳಿಯ ಕಟ್ತಿದ್ದಾರೆ. ಹಾಗಾದ್ರೆ ಇವಾಗ ನಾವು ಟಿವಿ ನೋಡ್ಬಾರ್ದು ಅಂತ ಹೇಳ್ತಿದ್ಯಾ ಏನೋ? ಓದ್ಕೊಳ್ಳೋ ವಯಸ್ಸಲ್ಲಿ ಟಿವಿ ನೋಡೋದು ಯಾಕೆನೆ? ಹೋಗಿ ಚೆನ್ನಾಗಿ ಇಬ್ರು ಓದ್ಕೊಳ್ಳಿ. ವಯಸ್ಸನ್ನುವಾಗ ನೆನಪಾಯ್ತು ಅಜ್ಜಿ, ಇವಾಗ ನಿನಗೆ ಎಷ್ಟು ವಯಸ್ಸಾಗ್ತಿದೆ? ಇದೇನ್ ಪ್ರಶ್ನೆನೆ, ನಿನಗೆಷ್ಟಿದೆಯೋ ಅಷ್ಟೇ ನನಗೂ ಇದೆ. ಅದನ್ ನೋಡಿ ನಗಾಡಿದ್ಲು ಮಾಧುರಿ, ಕೋಪವಾಗಿ ನೋಡಿದ್ಲು ಅಂಜಲಿ. ಹೌದ್ ಮತ್ತೆ, ವಯಸ್ಸು ಜಾಸ್ತಿ ಆಗುವಾಗ ಅದೆಲ್ಲ ಬದ್ಲಾಗಲ್ಲ ಅಲ್ವಾ? ಏನೇ ಬದ್ಲಾಗಲ್ಲ? ಅದೇ ನೀನ್ ಕೇಳ್ದೆ ಅಲ್ವಾ ವಯಸ್ಸು ಅದು ಬದ್ಲಾಗಲ್ಲ ಅಂತ ಹೇಳ್ದೆ. ನಾನೇನು ನಿನ್ ಬೆರಳ್ ಬಗ್ಗೆ ಕೇಳ್ತಾ ಇದೀನ, ಹಾಗೇನಿರೋದಕ್ಕೆ ವಯಸ್ ಬಗ್ಗೆ? ಯಾಕಮ್ಮ, ಪೆನ್ಷನ್ಗೆ ಅಪ್ಲೈ ಮಾಡ್ತೀಯಾ? ಸರಿ ಸರಿ ಅಪ್ಲೈ ಮಾಡು. ಎರಡು ಪೆನ್ಷನ್ಗೆ ಅಪ್ಲೈ ಮಾಡು, ಒಂದು ವಯಸ್ಸಾಗಿದ್ರಿಂದ, ಇನ್ನೊಂದು ನಾನು ವಿಧವೆ ಅನ್ನೋದ್ರಿಂದ. ಅದಲ್ಲ ಅಜ್ಜಿ, ನೀನ್ ಇವಾಗ್ಲೇ ಇಷ್ಟು ಅಂದವಾಗಿದ್ಯಲ್ಲ, ಅಂದ್ರೆ ಅವಾಗ ಎಷ್ಟು ಅಂದವಾಗಿರ್ತಿದ್ಯೋ ಏನೋ. ನಿಮ್ ತಾತನೇ ಇಲ್ಲದ ಮೇಲೆ ಎಷ್ಟು ಅಂದವಾಗಿದ್ರು ಏನ್ ಲಾಭ ಹೇಳಿ? ಅದೇ ನಾನು ಹೇಳ್ತಾ ಇದ್ದೀನಿ ಅಜ್ಜಿ, ಹೇಗೂ ತಾತ ಜೀವಂತವಾಗಿಲ್ಲ, ಸ್ವಲ್ಪ ದಿನದಲ್ಲಿ ನೀನು ಅವ್ರ ಜೊತೆನೆ ಹೋಗ್ಬಿಡ್ತೀಯ. ಅದಕ್ಕೆ ನಿನ್ ಒಡವೆಗಳನ್ನೆಲ್ಲ ದೊಡ್ಡವಳು ಅನ್ನೋದ್ರಿಂದ ನನಗೇನೆ ಬಂದ್ಬಿಡುತ್ತೆ, ಅದನ್ನ ಇವಾಗ್ಲೇ ಕೊಟ್ಬಿಡ್ಬೋದಲ್ಲ. ಅಜ್ಜಿ ನೀನ್ ನಾಳೆ ಹೋದ್ರೆ ಅಕ್ಕನಿಗೆ ಕೊಡು, ಅದೇ ಈ ದಿನ ಈ ಕ್ಷಣದಲ್ಲಿ ಹೋದ್ರೆ ಎಲ್ಲ ನನಗ್ ಕೊಟ್ಬಿಡು. ನೀವು ನನ್ ಮೊಮ್ಮಕ್ಕಳು ಅಲ್ವೇ, ನನ್ಗಿಡ್ದಿರೋ ಶನಿಗಳು. ನಿಮ್ಮ ಒಡವೆಗೋಸ್ಕರ ನನ್ನ ಸಹಾಯ ಕೇಳ್ತಾ ಇದ್ದೀರಾ ನೀವು? ಚಿಕ್ಕವಳು ಇವಾಗ್ಲೇ ಹೋಗ ಕೇಳ್ತಿದ್ದಾಳೆ, ದೊಡ್ಡವಳು ನಾಳೆ ಹೋಗ ಕೇಳ್ತಿದ್ದಾಳೆ. ನಿಮ್ಮ ಒಡವೆ ಹುಚ್ಚನ್ ಏನ್ ಮಾಡೋದು? ನಾನು ಯಾವಾಗ ಹೋಗ್ತೀನಿ, ನನ್ನ ಒಡವೆನ ಯಾವಾಗ ತಗೊಳ್ಳೋದು ಅಂತ ಯೋಚಿಸ್ತಿದ್ದೀರಲ್ವಾ? ನನಗೆ ಅರ್ಥ ಆಯ್ತು ಕಣೆ. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನಾನು ಯಾವಾಗ ಹೋದ್ರೂ ಸರಿ, ನನ್ನ ಒಡವೆಗಳು ನಿಮ್ಗಂತೂ ಬರೋದೇ ಇಲ್ಲ, ನನ್ನ ಮಗಳಿಗೆ ಮಾತ್ರ ಅದು ಸೇರುತ್ತೆ. ಹಾಗಂತ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಹೋಗ್ಬಿಟ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಕಳ್ತನ ಮಾಡುವ ಕೃಷ್ಣ ಅನ್ನುವ ವ್ಯಕ್ತಿ ಸ್ವಾಮೀಜಿಯ ವೇಷವನ್ನು ಹಾಕೊಂಡು ದೊಡ್ಡದಾಗಿ ಚಿನ್ನ ಒಡವೆ ಎಲ್ಲ ಕದಿಬೇಕು ಅಂತ ನಿರ್ಧಾರ ಮಾಡ್ದ. ಆಮೇಲೆ ಸ್ವಲ್ಪ ಕೂಡ ಯೋಚನೆ ಮಾಡದೆ ಕಳ್ಳ ಕೃಷ್ಣ ಇವಾಗ ಕೃಷ್ಣ ಸ್ವಾಮಿಯಾಗಿ ಬದಲಾದ. ಈ ಇಡೀ ಲೋಕ ಹಣದ ಮಯ, ಚಿನ್ನಗಳ ಮಯ. ಹಾಗಂತ ನಡ್ಕೊಂಡು ಹೋಗ್ತಾ ಇದ್ದ ಕೃಷ್ಣಸ್ವಾಮಿ ಎದುರಿಗೆ ಒಬ್ಬ ವ್ಯಕ್ತಿ ಬಂದ. ಸ್ವಾಮಿ, ಈ ಲೋಕ ಇಡೀ ದೈವಮಯಂ ಅಂತಾರೆ, ಆದ್ರೆ ನೀವೇನು ಹೊಸ್ತಾಗಿ ಹಣದ ಮಯ ಒಡವೆಗಳ ಮಯ ಅಂತ ಹೇಳ್ತಾ ಇದ್ದೀರಾ? ಹಾಗಂತ ಕೇಳ್ದ. ಅದನ್ ಕೇಳಿ ಕೃಷ್ಣಸ್ವಾಮಿ ಸ್ವಲ್ಪ ಹೆದರಿ, ಇವ್ ನನಗಿಂತ ಇನ್ನೂ ಚೆನ್ನಾಗಿ ಓದಿರೋರ್ ತನ ಕಾಣಿಸ್ತಾ ಇದ್ದಾನೆ, ಯಾವ ಪ್ರಶ್ನೆ ಕೇಳಿದ್ರು ಅಷ್ಟೇ ಸಿಕ್ಕಾಕೊಳ್ತೀನಿ, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹಾಗಂತ ಅಲ್ಲಿಂದ ಓಡ್ ಹೋದ. ಅದನ್ ನೋಡಿ ಆ ವ್ಯಕ್ತಿ ಶಾಕ್ ಆದ. ಕೃಷ್ಣಸ್ವಾಮಿ ಓಡಿ ಓಡಿ ಒಂದು ಮರದ ಹತ್ತಿರ ನಿಂತ್ಕೊಂಡ. ಸ್ವಲ್ಪ ಅಲ್ಲೇ ವಿಶ್ರಾಂತಿ ತಗೊಂಡ. ಹಣಕ್ಕೋಸ್ಕರ ಕಷ್ಟಪಟ್ಟು ಈ ವೇಷನ ಹಾಕೊಂಡಿದ್ದೀನಿ, ಹೇಗಾದ್ರೂ ಸ್ವಲ್ಪ ಹಣ ಸ್ವಲ್ಪ ಒಡವೆಗಳನ್ನು ಸಂಪಾದನೆ ಮಾಡಿಕೊಂಡು ಹೋಗ್ಬಿಡ್ಬೇಕು. ಆದ್ರೆ ಯಾಕೆ ಸ್ವಲ್ಪ ಒಡವೆಗಳನ್ನ ಕದಿಬೇಕು? ಅದು ಸ್ವಲ್ಪ ದಿನದಲ್ಲೇ ಖರ್ಚಾಗುತ್ತೆ, ಸುಮಾರು ಒಡವೆಗಳನ್ನು ಕದ್ರೆ
ಸುಮಾರು ದಿನ ನನ್ನ ಹತ್ರನೇ ಇರುತ್ತೆ. ಸುಮಾರು ದಿನ ನಾನು ಕೆಲಸಕ್ಕೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಾಗಂತ ಅಂದ್ಕೊಂಡು ಅವನು ಅಲ್ಲಿದ್ದ ಒಂದು ಮನೆಗೆ ಹೋದ. ಆ ಮನೆ ಬಡವೆಗಳು ಹುಚ್ಚಿಡಿದಿರುವ ಅಕ್ಕ ತಂಗಿಯರ್ದು. ಆಮೇಲೆ ಅವನು ಕಾಲಿಂಗ್ ಬೆಲ್ನ ಒತ್ತಿದ್ದ. ಮೂರನೇ ಸಲ ಒತ್ತಿದಾಗ ಅವರ ಅಜ್ಜಿ ಹೊರಗಡೆ ಬಂದು ನೋಡಿದ್ರು. ಅಲ್ಲಿದ್ದ ಕೃಷ್ಣಸ್ವಾಮಿನ ಅಜ್ಜಿ ನೋಡಿದ್ಮೇಲೆ, ಇವನನ್ನ ಯಾಕೋ ನೋಡಿದ್ರೆ ಸ್ವಲ್ಪನೂ ಸರಿಯಿಲ್ಲ, ಆದರೆ ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ ಹಾಗಂತ ಅಂದ್ಕೊಂಡು ಏನ್ ಬೇಕು ಅನ್ನೋ ತರ ಕೃಷ್ಣಸ್ವಾಮಿನ ನೋಡಿದ್ಲು. ಎಲ್ಲ ಹಣದ ಮಯಂ, ಎಲ್ಲ ಒಡವೆಗಳ ಮಯಂ, ಏನಮ್ಮ ಅದೃಷ್ಟ ನಿಮ್ಮನೆ ಕಾಲಿಂಗ್ ಬೆಲ್ನ ಒತ್ತಾ ಇದ್ರೆ ಇಷ್ಟು ಲೇಟಾಗಿ ನಾ ಬರೋದು. ಸ್ವಲ್ಪ ಮಿಸ್ ಆಗಿದ್ರೆ ಅದೃಷ್ಟ ಈ ಮನೇನ ಬಿಟ್ಬಿಟ್ಟು ಹೋಗ್ತಿತ್ತಲ್ವಾ. ಅಯ್ಯೋ ಅದರಲ್ಲಿ ಏನಿದೆ ಸ್ವಾಮೀಜಿ, ಒಳಗಡೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹೋದ್ರೆ ಹೋಗ್ಲಿ, ಆಮೇಲೆ ಬೇಕಾದ್ರೆ ನಾನು ಕರ್ಕೊಂಡು ಬಂದು ಮಾತಾಡ್ತೀನಿ. ಹಾಗಂತ ಬಾಗಿಲು ಹಾಕೊಂಡು ಒಳಗಡೆ ಹೋಗ್ಬೇಕು ಅಂತ ಅಂದ್ಕೊಳ್ಳುವಾಗ ಅಕ್ಕ ತಂಗಿ ಇಬ್ರು ಅಲ್ಲಿಗೆ ಬಂದ್ರು. ತಪ್ಪಮ್ಮ ತಪ್ಪು, ನಿಮ್ಮ ಅದೃಷ್ಟದಿಂದ ಒಡವೆಗಳೆಲ್ಲ ನಿಮ್ಮ ಮನೇನ ಹುಡ್ಕೊಂಡು ಬರ್ತಿದ್ರೆ ಬಾಗಿಲು ಹಾಕ್ತಾ ಇದ್ದೀರಾ, ನೀವು ಮಾಡೋದು ದೊಡ್ಡ ತಪ್ಪು. ಮನೆಯೊಳಗಡೆ ಇದ್ದ ಅಕ್ಕ ತಂಗಿ ಇಬ್ರು ಒಡವೆಗಳು ಚಿನ್ನ ಅಂತ ಕೇಳಿದ ತಕ್ಷಣ ಬಾಗಿಲನ್ನು ಓಪನ್ ಮಾಡಿಕೊಂಡು ಹೊರಗಡೆ ಬಂದ್ರು. ಇಬ್ರು ಮುಖದಲ್ಲೂ ಒಂದೇ ಸಾರಿ ಒಂದು ದೊಡ್ಡ ಬಲ್ಬ್ ಉರಿಯಕ್ ಶುರುವಾಯಿತು. ಒಡವೆನ ಚಿನ್ನನ ಎಲ್ಲಿದೆ ಸ್ವಾಮಿ, ಹೇಳಿ ಹೇಳಿ ಎಲ್ಲಿದೆ? ನನಗೆ ಒಡವೆಗಳು ಬೇಕು, ಬಂಗಾರದ ಒಡವೆಗಳು ಹಾಗಂತ ಕೇಳಿದ್ರು. ಅವರನ್ನು ನೋಡಿ ಕೃಷ್ಣಸ್ವಾಮಿ, ಒಡವೆಗಳು ಹುಚ್ಚಿಡಿದಿರುವ ಅಕ್ಕ ತಂಗಿ ಸಿಕ್ಕಿದ್ದಾರೆ, ಇದೇ ಒಳ್ಳೆ ಅವಕಾಶ ಅಂತ ಅಂದ್ಕೊಂಡ. ಹಾಗೆ ಬಂದು ನಿಂತ್ಕೊಂಡು ಕೇಳಿದ್ರೆ, ನಿಮ್ ಕೈಗೆ ಬಂಗಾರ ಸಿಗೋದಿಲ್ಲಮ್ಮ, ಅದಕ್ಕೆ ಪೂಜೆ ಮಾಡ್ಬೇಕು. ಮಾಡ್ತೀರಾ? ಪೂಜೆ ಇಲ್ಲ ಏನಿಲ್ಲ, ಮೊದ್ಲು ನೀನು ಹೊರಗಡೆ ಹೋಗೋ. ನಮ್ಮ ಅಜ್ಜಿ ಹಾಗೇನೆ ಹೇಳ್ತಾರೆ, ನೀವು ಬಂದು ಪೂಜೆ ಮಾಡಿ. ಅದನ್ ಕೇಳಿ ಕೃಷ್ಣಸ್ವಾಮಿ ಮನೆಯೊಳಗಡೆ ಹೋಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಕೆಳಗಡೆ ಒಂದು ರಂಗೋಲಿನ ಹಾಕ್ತ. ಅವರ ಒಡವೆಗಳನ್ನು ಕೊಡಿ ಅಂತ ಕೇಳ್ದ. ಅದನ್ ಕೇಳಿ ಅಜ್ಜಿಗೆ ಕೋಪ ಬಂತು. ಅಮ್ಮ, ನಿಮ್ಮ ಮನೆ ಒಡವೆಗಳನ್ನು ತಗೊಂಡು ಬಂದು ಇಟ್ರೇನೆ, ನಿಮ್ಮ ಮನೆಯಲ್ಲಿರುವ ಬಂಗಾರದ ದೇವತೆ, ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಪಡುವ ಬಂಗಾರದ ದೇವತೆಗಳು ಮಾತಾಡ್ಕೊಳ್ತಾರೆ. ಚಿನ್ನ ಎಲ್ಲಿದೆ ಅನ್ನೋ ವಿಷಯ ಅವ್ರು ಮಾತಾಡುವಾಗ ನಮಗೆ ಗೊತ್ತಾಗುತ್ತೆ, ಆಮೇಲೆ ಹೋಗಿ ತಗೊಂಡ್ರೆ ಸಾಕು. ಇಬ್ಬರಿಗೂ ಕೂಡ ಒಡವೆ ಹುಚ್ಚು ಅನ್ನೋದ್ರಿಂದ ಕೃಷ್ಣಸ್ವಾಮಿ ಹೇಳಿದ್ದನ್ನು ನಂಬಿ ಬಿಟ್ರು ಆ ಅಕ್ಕ ತಂಗಿಯರು. ಮನೆಯಲ್ಲಿರುವ ಒಡವೆಗಳನ್ನೆಲ್ಲ ತಗೊಂಡು ಬಂದು ಆ ರಂಗೋಲಿಯ ಮೇಲೆ ಇಟ್ರು. ಕೃಷ್ಣಸ್ವಾಮಿ ಏನೇನೋ ಮಂತ್ರಗಳನ್ನು ಹೇಳ್ತಾ ಇದ್ದ. ಅಕ್ಕ ತಂಗಿಯರು ತುಂಬಾ ಆಸಕ್ತಿಯಿಂದ ನೋಡ್ತಾ ಇದ್ರು. ಹಾಗೆ 10 ನಿಮಿಷಗಳ ನಂತರ, ನಿಮ್ಮನೆಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಅಡವಿಯೊಳಗೆ ಹೋಗಿ ಪೂರ್ವ ದಿಕ್ಕಿಗೆ ತಿರುಗಿ ನಮಸ್ಕಾರ ಮಾಡಿ ಅಲ್ಲಿಂದ 3 ಹೆಜ್ಜೆ ಇಟ್ಟಾಗ 4ನೇ ಹೆಜ್ಜೆ ಎಲ್ಲಿದೆಯೋ ಅಲ್ಲಿ ಒಂದು ದೊಡ್ಡ ಹಳ್ಳವನ್ನು ತೋಡ್ಬೇಕು. ಅಲ್ಲಿ ನಿಧಿ ಇರುವ ಪೆಟ್ಟಿಗೆ ನಿಮಗೆ ಸಿಗುತ್ತೆ, ಅದನ್ ಹೋಗಿ ತಕ್ಷಣ ತಗೊಂಡ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಆ ಸ್ವಾಮೀಜಿ ಹೇಳಿದ ಹಾಗೇನೆ ಅಕ್ಕ ತಂಗಿ ಇಬ್ರು ಕೂಡ ಎಲ್ಲಾ ವಸ್ತುಗಳನ್ನು ತಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಕಾಡಿಗೆ ಹೋಗಿ ಪೂರ್ವ ದಿಕ್ಕಿನಲ್ಲಿ ತಿರುಗಾಡಿ ಅಲ್ಲಿ ಒಂದು ದೊಡ್ಡ ಹಳ್ಳವನ್ನು ತೋಡಿದ್ರು. ಅಲ್ಲಿ ಒಂದು ಪೆಟ್ಟಿಗೆ ಸಿಕ್ಕಿತು, ಅದರಲ್ಲಿ ಇಡೀ ನಿಧಿ ಇದೆ ಅಂತ ಕನಸು ಕಾಣುತ್ತಾ ಮನೆಗೆ ವಾಪಸ್ ಬಂದ್ರು. ಅಲ್ಲಿ ಅಕ್ಕ ತಂಗಿಯರ ಅಜ್ಜಿ ಹಾಲಲ್ಲಿ ಬಿದ್ದಿದ್ರು. ಕೃಷ್ಣಸ್ವಾಮಿ ಮನೆಯಲ್ಲೇ ಇರಲಿಲ್ಲ. ತಕ್ಷಣ ಅವರಿಬ್ರು ಅಜ್ಜಿನ ಎಪ್ಸಿದ್ರು. ಕೃಷ್ಣಸ್ವಾಮಿ ಮುಖದಲ್ಲಿ ಬೂದಿ ಚೆಲ್ಲಿ ಎಲ್ಲ ಒಡವೆಗಳನ್ನು ತಗೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ರು. ಒಡವೆಗಳು ಹುಚ್ಚಿಡ್ದಿರುವ ಅಕ್ಕ ತಂಗಿ ಇಬ್ರು ನಿಧಿ ಇದೆ ಅಂತ ಅಂದ್ಕೊಂಡಿದ್ದ ಬಾಕ್ಸ್ನ ಓಪನ್ ಮಾಡಿದ್ರು. ಅದರಲ್ಲಿದ್ದಿದ್ದು ಮಣ್ಣು ಮಾತ್ರ. ಅದನ್ನ ನೋಡಿದ ತಕ್ಷಣ ಅಕ್ಕ ತಂಗಿ ಇಬ್ರು ಕೂಡ ತಲೆ ತಿರುಗಿ ಕೆಳಗಡೆ ಬಿದ್ದ್ಬಿಟ್ರು.